ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಮಧ್ಯ ಅಂತದ ವ್ಯಾಪ್ತಗೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮ ಗುರುಗಳಿಗೆ ನಮಸ್ಕಾರ ನನ್ನ ಹೆಸರು ಪ್ರತಾಪ್ ದಾವಣಗೆರೆಯಿಂದ ನನ್ನ ಪ್ರಶ್ನೆ ಏನೆಂದರೆ ನಮ್ಮ ಪುರಾಣಗಳು ಕಾಲ್ಪನಿಕವೇ ಅಥವಾ ಸತ್ಯವೇ ಎರಡನೇ ಪ್ರಶ್ನೆ ನಮ್ಮ ಜೀವನ ಕರ್ಮಗಳಿಗೆ ಅನುಸಾರವಾಗಿ ನಡೆಯುವುದರಿಂದ ನಾವು ನಮ್ಮ ಕಷ್ಟ ನಷ್ಟಗಳಿಗೆ ಮಾಡಿಸುವ ಜ್ಯೋತಿಷಗಳು ಸೂಚಿಸಿದಂತೆ ಮಾಡಿಸುವ ಪೂಜೆಗಳಿಂದ ಪರಿಹಾರ ಸಾಧ್ಯವೇ ದಯಮಾಡಿ ಉತ್ತರಿಸಿ ಪ್ರತಾಪ್ ಎರಡು ಪ್ರಶ್ನೆ ಕೇಳಿದ್ದೀವಿ ಒಂದು ಪುರಾಣದ ಬಗ್ಗೆ ಮತ್ತೊಂದು ಜ್ಯೋತಿಷದ ಬಗ್ಗೆ ನಾನು ಮುಂದೆ ಏನೇ ಉತ್ತರವನ್ನು ಹೇಳಿ ಈ ಎರಡಕ್ಕೂ ಸಮಾನವಾಗಿರತಕ್ಕಂತಹ ಒಂದು ಅಂಶ ಇದೆ ಪುರಾಣ ತುಂಬ ಜನಪ್ರಿಯವಾಗಿರತಕ್ಕದ್ದು ಆದರೆ ವಿದ್ವದ್ಗೋಷ್ಠಿಯಲ್ಲಿ ಪುರಾಣಕ್ಕೆ ಅಷ್ಟೊಂದು ಮಾನ್ಯತೆ ಇಲ್ಲ ಜ್ಯೋತಿಷ ತುಂಬ ಜನಪ್ರಿಯವಾಗಿರತಕ್ಕದ್ದು ಆದರೆ ವೈಚಾರಿಕರಲ್ಲಿ ಜ್ಯೋತಿಷಕ್ಕೆ ಬೆಲೆ ಇಲ್ಲ ಜನಪ್ರಿಯತೆಯ ಆಧಾರದಿಂದ ನೋಡಿದರೆ ಪುರಾಣ ಹಾಗೂ ಜ್ಯೋತಿಷ ಎರಡೂ ಸಮಾನವಾಗಿರತಕ್ಕಂಥ ಅಂಕಗಳನ್ನು ಗಳಿಸಿರತಕ್ಕದ್ದು ಇದೀಗ ಪುರಾಣದ ಬಗ್ಗೆ ಮೊದಲು ಒಂದೆರಡು ಮಾತುಗಳನ್ನು ಹೇಳಿಬಿಡೋಣ ಪುರಾಣಗಳು ಕಥೆಗಳ ಗೊಂಚಲು ಪುರಾಣಗಳು ಆ ಪುರಾಣಗಳು ಹುಟ್ಟಿದ ಕಾಲಕ್ಕೆ ದೇಶದಲ್ಲಿ ಪ್ರಖರವಾಗಿ ಪ್ರಭಾವಿಯಾಗಿದ್ದ ಭಕ್ತಿ ಪಂಥಕ್ಕೆ ಅನುಗುಣವಾಗಿ ರಚಿಸಲ್ಪಟ್ಟವು ಹೀಗಾಗಿ ಪುರಾಣಗಳು ಮೂಲಭೂತವಾಗಿ ಕಥನಾತ್ಮಕವಾಗಿ ಇರತಕ್ಕದ್ದು ಅದು ಕಥೆಯಾಗಲಿ ಕಾವ್ಯ ಆಗಲಿ ನಾಟಕವಾಗಲಿ ಯಾವುದೇ ಆಗಲಿ ಈ ಕಲಾತ್ಮಕವಾಗಿರತಕ್ಕಂಥದ್ದು ಪರಮ ಅದರಲ್ಲಿ ಪ್ರತಿ ಅಕ್ಷರವೂ ಸತ್ಯದಲ್ಲಿ ಸತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾವುದೇ ಕಾವ್ಯ ಇರಲಿ ಅದು ಸತ್ಯದಿಂದ ಸ್ವಲ್ಪ ಉತ್ಪ್ರೇಕ್ಷೆಗೆ ಒಳಗಾಗಿರತಕ್ಕದ್ದೇ ಯಾವುದೇ ಕಾವ್ಯ ಆಗಲಿ ಅದು ಶ್ರೀಮದ್ ರಾಮಾಯಣ ಆಗಲಿ ಅಥವಾ ಮಹಾಭಾರತ ಆಗಲಿ ಯಾವುದೇ ಕಾವ್ಯವಾದರೂ ಉತ್ಪ್ರೇಕ್ಷೆ ಸ್ವಲ್ಪ ಏನು ಬಹು ಉತ್ಪ್ರೇಕ್ಷೆಗೆ ಪಕ್ಕಾಗಿರತಕ್ಕದ್ದು ಪುರಾಣಗಳು ವಿಶೇಷವಾಗಿ ದೈವಕ್ಕೆ ಸಂಬಂಧಪಟ್ಟಂತಹ ಕೃತಿಗಳು ಹೀಗಾಗಿ ದೈವವನ್ನು ವರ್ಣನೆ ಮಾಡಬೇಕಾಗಿದ್ದರೆ ಅದು ಈ ಜಗತ್ತಿನಿಂದ ಪರಲೋಕಕ್ಕೆ ಸಂಬಂಧಪಟ್ಟ ವಿಷಯ ನಾವು ಈ ಜಗತ್ತಿನ ಬಗ್ಗೆ ಮಾತಾಡ್ಬೋದು ಆದರೆ ಆ ಜಗತ್ತು ನಮಗೆ ಗೊತ್ತಿಲ್ಲದ ಜಗತ್ತು ಆದರೆ ನಾವೇನು ಮಾಡ್ತೀವಿ ನಮಗೆ ಗೊತ್ತಿಲ್ಲದ ಜಗತ್ತಿನ ವ್ಯಕ್ತಿಗಳನ್ನು ಈ ಜಗತ್ತಿಗೆ ತಂದು ಮಾತಾಡ್ತೀವಿ ಅಂದರೆ ಈ ಜಗತ್ತಿನ ವರ್ಣನೆಯೇ ಅದೇ ಮನೆ ಅದೇ ಅರಮನೆ ಅದೇ ದೇಶ ಅದೇ ಬೆಟ್ಟ ಅದೇ ಗುಡ್ಡ ಅದೇ ಕಾಡು ನಮಗೆ ಆ ಏನಿದೆ ಅಂತ ಗೊತ್ತಿಲ್ಲ ಆದರೆ ನಮಗೆ ಗೊತ್ತಿರತಕ್ಕಂತಹ ವಾತಾವರಣದಲ್ಲಿ ಈಶ್ವರನನ್ನು ವಿಷ್ಣುವನ್ನು ದೇವಿಯನ್ನೋ ಗಣಪತಿಯನ್ನು ಹನುಮಂತನನ್ನು ರುದ್ರ ಹೀಗೆ ಕರೆದು ಅವರನ್ನು ಕರ್ಕೊಂಡು ಬಂದು ಕೂಡಿಸಿ ನಮ್ಮ ಎಲ್ಲ ಭಾವಗಳನ್ನು ಅವರಲ್ಲಿ ತುಂಬುತ್ತೀವಿ ಒಂಥರ ಜನರಿಗೆ ಇಷ್ಟ ಅದು ಹೀಗಾಗಿ ಕಾವ್ಯ ಅನ್ನುವುದರಲ್ಲಿ ಸತ್ಯಾಂಶ ಇಲ್ಲವೇ ಇಲ್ಲ ಅಂತ ಹೇಳಲ್ಲ ಸತ್ಯಾಂಶ ಒಂದು ಹತ್ತರಿಂದ ಇಪ್ಪತ್ತು ಭಾಗ ಇದ್ದರೆ ಎಂಬತ್ತು ಭಾಗ ಉತ್ಪ್ರೇಕ್ಷೆಯಿಂದ ವರ್ಣನೆಯಿಂದ ಕೂಡಿರುತ್ತದೆ ಹಾಗೆಯೇ ಪುರಾಣದಲ್ಲಿಯೂ ಕೂಡ ಸತ್ಯ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಸತ್ಯದ ಅಂಶ ಇದೆ ಆದರೆ ಆ ಸತ್ಯದ ಅಂಶ ಕಿರಿದಾಗಿದೆ ವರ್ಣನೆಗಳು ಉತ್ಪ್ರೇಕ್ಷೆಗಳು ಅತಿಶಯೋಕ್ತಿಗಳು ಭಾಳ ಜಾಸ್ತಿ ಇದೆ ಸುಮ್ಮನೆ ಒಂದು ಉದಾಹರಣೆಯಿಂದ ನೋಡಿದರೆ ಈಗ ನೋಡಿ ಒಬ್ಬ ಮನುಷ್ಯ ಎಷ್ಟು ಬದುಕ್ಬೋದಪ್ಪ ಒಂದು ನೂರು ವರ್ಷ ವೈದಿಕ ದೃಷ್ಟಿಕೋನದಿಂದ ನೋಡಿದರೆ ಭವತಿ ಅಂತಲೇ ಹೇಳ್ತಕ್ಕಂಥದ್ದು ನಮ್ಮ ವೇದಗಳು ನೆಲವನ್ನು ಬಿಟ್ಟು ಹೋಗುವುದಿಲ್ಲ ಪ್ರೇಕ್ಷೆ ಇಲ್ಲ ಅಂತಲ್ಲ ಕಡಿಮೆ ಆದರೆ ಪುರಾಣಗಳೇನು ಮಾಡುತ್ತೆ ಹತ್ತು ಸಾವಿರ ವರ್ಷ ಬದುಕಿದ್ದ ಅರುವತ್ತು ಸಾವಿರ ವರ್ಷ ಬದುಕಿದ್ದ ಅಂತ ಹೇಳಿಬಿಡುತ್ತೆ ಇದು ಬದುಕಿದ್ದದ್ದು ನಿಜವಾದರೂ ಅರುವತ್ತು ಸಾವಿರ ಹತ್ತು ಸಾವಿರ ವರ್ಷ ಅನ್ನೋದು ಆಗೋದಿಲ್ವಲ್ರಿ ಅದು ಎಂಥ ಆರೋಗ್ಯವಂತರಾಗಿರತಕ್ಕಂಥ ಜನರಿದ್ದರೂ ಅದೆಷ್ಟೇ ದೃಢವಾಗಿರತಕ್ಕಂಥ ದೇಹ ಇದ್ರೂ ಏ ನಮ್ಮ ಹಿಂದಿನವರು ಆಗಿದ್ದರಿ ಪುರ ಅಂತ ಹೇಳ್ಕೊಂಡ್ರೂ ಹತ್ತು ಸಾವಿರ ವರ್ಷ ಅರವತ್ತು ಸಾವಿರ ವರ್ಷ ಬದುಕೋಗತ್ತ ಸ್ವಾಮಿ ಆದ್ದರಿಂದ ಪುರಾಣ ಅನ್ನತಕ್ಕಂಥದ್ದನ್ನು ವಿಮರ್ಶೆಯ ದೃಷ್ಟಿಯಿಂದ ನೋಡಿದಾಗ ಅದರ ಬಹಳಷ್ಟು ಭಾಗ ನಿಜವಲ್ಲ ಅಂತ ಅನ್ನಿಸುತ್ತೆ ಮತ್ತೊಮ್ಮೆ ಎಚ್ಚರಿಕೆಯಿಂದ ಈ ಭಾಗವನ್ನು ಮುಕ್ತಾಯ ಮಾಡೋಣ ಪುರಾಣ ಅನ್ನುವುದು ಸಂಪೂರ್ಣವಾಗಿ ನೂರಕ್ಕೆ ನೂರಷ್ಟು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ ಪುರಾಣಗಳಲ್ಲಿ ಸತ್ಯಾಂಶ ಕಡಿಮೆ ಇದೆ ಉತ್ಪ್ರೇಕ್ಷೆ ಜಾಸ್ತಿ ಇದೆ ಅಷ್ಟೇ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಎರಡನೇ ಭಾಗಕ್ಕೆ ಬಂದರೆ ನಮ್ಮದು ಕರ್ಮ ಸಿದ್ಧಾಂತವನ್ನು ಒಪ್ಪಿರತಕ್ಕಂಥ ಒಂದು ಚಿಂತನೆ ಜೊತೆ ಜೊತೆಯಾಗಿ ನಾವು ಜ್ಯೋತಿಷವನ್ನು ಕೇಳ್ತೀವಿ ಯಾಕೋ ನಂದು ಏನೋ ಕಷ್ಟ ಇದೆಯಲ್ಲ ಸ್ವಾಮಿ ಅಂತ ಆ ಜ್ಯೋತಿಷಿ ಅದಕ್ಕೆ ಪರಿಹಾರ ಅನ್ನುವಂತೆ ಯಾವುದೋ ಒಂದು ಯಾಗವನ್ನು ಏನೋ ಹೇಳ್ತಾನೆ ಈಗ ನಿಮ್ಮ ಪ್ರಶ್ನೆ ಇಷ್ಟೇ ನಮಗೆ ಬಂದಿರತಕ್ಕ ಸಮಸ್ಯೆ ಯಾಗವನ್ನು ಮಾಡುವುದರಿಂದಾಗಿ ಪರಿಹಾರವಾಗುತ್ತದೆಯೇ ಇದು ನಿಮ್ಮ ಪ್ರಶ್ನೆ ನೀವು ಎರಡು ಯೋಚನೆಗಳನ್ನು ಒಟ್ಟಿಗೆ ತರ್ತಾ ಇದ್ದೀರಿ ನೀವು ಕರ್ಮ ಸಿದ್ಧಾಂತವನ್ನು ನಂಬಿದ್ದೀರೇನ್ರಿ ನನ್ನ ಹಿಂದಿನ ಜನ್ಮಗಳ ಪುಣ್ಯಪಾಪಗಳಿಗೆ ಅನುಗುಣವಾಗಿ ನಾನು ಈ ಜನ್ಮದಲ್ಲಿ ಕಷ್ಟ ಸುಖಗಳನ್ನು ಅನುಭವಿಸುತ್ತೇನೆ ಅದೇನೂ ಮಾಡೋಕ್ಕಾಗೋದಿಲ್ಲ ಅದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಹಿಂದಿನ ಜನ್ಮದ ಫಲಿತಗಳು ಅವೆಲ್ಲ ಅಂತ ಒಪ್ಪಿದ್ದೀರಾ ನೀವು ನೂರಕ್ಕೆ ನೂರರಷ್ಟು ಒಪ್ಪಿದರೆ ಜ್ಯೋತಿಷಿ ಹತ್ರಕ್ಕೆ ಹೋಗೋದೇ ಇಲ್ಲ ನೀವು ಜ್ಯೋತಿಷಿಯನ್ನು ಕೇಳೋದೇ ಇಲ್ಲ ನೀವು ಜ್ಯೋತಿಷಿಯನ್ನೇ ಕೇಳದೇ ಮೇಲೆ ಆತ ಕೊಡ್ತಕ್ಕಂಥ ಪರಿಹಾರ ಯಜ್ಞ ಯಾಗ ಪೂಜೆ ವ್ರತ ಮಾಡೋದೇ ಇಲ್ಲ ನೀವು ನೀವು ಕರ್ಮ ಸಿದ್ಧಾಂತವನ್ನು ಒಪ್ಪಿಯೂ ಅಲ್ಲಿಗೆ ಹೋಗ್ತಾ ಜ್ಯೋತಿಷಿ ಜ್ಯೋತಿಷತ್ರಿಕ್ಕೆ ಅಂದರೆ ನೀವು ಒಪ್ಪಿರತಕ್ಕಂತಹ ಕರ್ಮ ಸಿದ್ಧಾಂತದಲ್ಲಿ ನಿಮಗೇ ನಂಬಿಕೆ ಇಲ್ಲ ಅಂತ ನಿಜವಾಗಿಯೂ ಕರ್ಮ ಸಿದ್ಧಾಂತವನ್ನು ಒಪ್ಪಿರುವಾತ ಅಥವಾ ನಿಜವಾಗಿಯೂ ವಿಧಿವಾದವನ್ನು ನಂಬಿರುವಾತ ಜ್ಯೋತಿಷತ್ರಿಕೆ ಹೋಗಲ್ರಿ ಅಂದ ಮಾತ್ರಕ್ಕೆ ಜ್ಯೋತಿಷಿಯ ಹತ್ತಿರಕ್ಕೆ ಹೋಗತಕ್ಕವನು ಪೆದ್ದ ಅಂತಲೋ ಜ್ಯೋತಿಷಿ ಹೇಳತಕ್ಕದ್ದೆಲ್ಲ ಸುಳ್ಳು ಅಂತಲೋ ಯಜ್ಞ ಅಗಾದಿಗಳು ಮಾಡಿದರೆ ಏನೂ ಫಲ ಇಲ್ಲ ಅಂತಲೋ ನಾನು ಹೇಳ್ತಾ ಇಲ್ಲ ಇದು ಭಾಳ ಖಚಿತ ಇರಬೇಕು ನಿಮಗೆ ಜ್ಯೋತಿಷವನ್ನು ಅರಸಿ ಹೋಗತಕ್ಕ ವ್ಯಕ್ತಿಯ ಮನಸ್ಥಿತಿ ನಾವು ನೋಡಬೇಕು ಯಾವುದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ ಸ್ವಾಮಿ ಬೇಡಿ ಮಗಳು ಬೆಳೆದಿದ್ದಾಳೆ ಮದುವೆ ಆಗ್ತಾ ಇಲ್ಲ ಮುಂದಕ್ಕೆ ಹೋಗ್ತಾ ಇದೆ ಏನೇನೋ ಕಾರಣಗಳು ಪಾಪ ನೊಂದಿರತಕ್ಕಂತಹ ಆ ವ್ಯಕ್ತಿ ಜ್ಯೋತಿಷಿ ಹತ್ತಿರಕ್ಕೆ ಹೋಗ್ತಾನೆ ಏನು ಮಾಡ್ತಾನತ್ತ ತಾನು ಮಾಡಿದ ಪ್ರಯತ್ನ ಎಲ್ಲ ಪಟ್ಟಿದ್ದಾನೆ ಯಾಕೋ ಸರಿ ಹೋಗ್ತಿಲ್ಲ ಇಲ್ಲೇನಾದರೂ ಪರಿಹಾರ ಸಿಗುತ್ತಾ ನನಗೆ ಕಾಯಿಲೆಯೊಂದು ಆದಾಗ ನಾನು ವೈದ್ಯ ಹತ್ತಿರಕ್ಕೆ ಹೋಗ್ತೀನಿ ಆ ವೈದ್ಯ ನನಗೇನೋ ಔಷಧವನ್ನು ಕೊಡ್ತಾನೆ ದಯವಿಟ್ಟು ಗಮನಿಸಿ ವೈದ್ಯ ಬರೆದುಕೊಟ್ಟಂತಹ ಮಾತ್ರೆಯನ್ನು ನಾನು ತಗೊಂಡು ಬಂದು ನುಂಗ್ತೀನಿ ಆ ಮಾತ್ರೆಯಲ್ಲಿ ಯಾವ ಯಾವ ರಾಸಾಯನಿಕಗಳಿದೆ ಅದನ್ನು ತೆಗೆದುಕೊಂಡರೆ ನನ್ನ ಕಾಯಿಲೆಗೆ ಸರಿ ಹೋಗುತ್ತದೆಯೋ ಇದು ಯಾವುದನ್ನು ನಾನು ನೋಡುವುದಿಲ್ಲ ಆ ಸಲ ನನ್ನ ಖಾಯಿಲೆ ಏನು ಅಂತಲೇ ಗೊತ್ತಿರಲ್ಲ ಎಷ್ಟೋ ಸಲ ಆ ವೈದ್ಯ ಯಾವುದು ಒಂದು ಹೆಸರು ಹೇಳ್ಬಿಡ್ತಾನೆ ಹೆಸ್ ಯಾಕೆಂದರೆ ಅವನಿಗೆ ಗೊತ್ತಿರುತ್ತೆ ಆ ಖಾಯಿಲೆ ಏನು ಅಂತಂತ ಆ ವೈದ್ಯ ಕೊಟ್ಟಂತಹ ಔಷಧವನ್ನು ಯಾವ ನಂಬುಗೆಯಿಂದ ತೆಗೆದುಕೊಳ್ಳುತ್ತೇನೋ ಒಬ್ಬ ಜ್ಯೋತಿಷಿಯ ಹತ್ತಿರಕ್ಕೆ ಹೋಗತಕ್ಕಂಥ ವ್ಯಕ್ತಿಯು ಅದೇ ಮಾನಸಿಕ ಸ್ಥಿತಿಯಲ್ಲಿ ಆ ಜ್ಯೋತಿಷಿ ಹೇಳಿದ್ದನ್ನು ಮಾಡ್ತಾನೆ ಇನ್ನು ಅದು ಸರಿಯಾಗುತ್ತಾ ಅನ್ನುವುದು ನಿಮ್ಮ ಕೊನೆ ಪ್ರಶ್ನೆ ನಾನು ಹಿಂದೆ ಕೊಟ್ಟ ಉದಾಹರಣೆಯನ್ನೇ ಮುಂದುವರಿಸೋದಾದರೆ ಎಷ್ಟೋ ಬಾರಿ ವೈದ್ಯರು ಕೊಟ್ಟ ಔಷಧಿ ಕೆಲಸ ಮಾಡಿರಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಆ ವೈದ್ಯ ರೋಗವನ್ನೇ ಸರಿಯಾಗಿ ಪತ್ತೆ ಮಾಡಿರೋದಿಲ್ಲ ಎಷ್ಟೋ ಬಾರಿ ವೈದ್ಯ ಕೊಡಬೇಕಾಗಿರತಕ್ಕಂತಹ ಔಷಧದ ಬದಲು ಮತ್ತಾವುದೋ ಕೊಟ್ಟಿರ್ತಾನೆ ಅಥವಾ ಕಡಿಮೆ ಶಕ್ತಿ ಇರೋದನ್ನು ಕೊಟ್ಟಿರ್ತಾನೆ ಏನು ಮಾಡ್ತೀರಿ ನಿಮಗೆ ಆಗದೆ ಇದ್ದಾಗ ಇಲ್ಲ ಮತ್ತೊಬ್ಬ ವೈದ್ಯನ ಹತ್ರಕ್ಕೆ ಹೋಗ್ತೀರಿ ಅಥವಾ ಇದೇ ವೈದ್ಯನ ಹತ್ರಕ್ಕೆ ಮತ್ತೊಂದು ಸಲ ಹೋಗ್ತೀರಿ ಜ್ಯೋತಿಷದ ಸಂದರ್ಭದಲ್ಲಿಯೂ ಅಷ್ಟೆ ನಿಮಗೆ ನಿಮ್ಮ ಕಷ್ಟ ಪರಿಹಾರ ಆಗತಕ್ಕಂಥ ಸಂದರ್ಭ ಬಂದಿದ್ದು ಆ ಜ್ಯೋತಿಷಿ ಹೇಳಿರತಕ್ಕಂಥ ಯಾಗವನ್ನು ನೀವು ಮಾಡಿ ಜ್ಯೋತಿಷಿ ಕೊಟ್ಟಿರತಕ್ಕಂಥ ವ್ರತವನ್ನು ಸ್ವೀಕಾರ ಮಾಡಿ ಜ್ಯೋತಿಷಿ ಹೇಳಿರತಕ್ಕಂತಹ ಜಪವನ್ನು ಮಾಡಿ ಇಂಥದ್ದು ಏನೋ ಮಾಡಿದಾಗ ಆ ಕಷ್ಟ ಪರಿಹಾರವಾಗುವ ಕ್ಷಣ ಬಂದಿದ್ದರೆ ನಿಮಗೆ ಪರಿಹಾರ ಆಗಿಬಿಡುತ್ತೆ ಯಾಗದಿಂದ ಆಯಿತು ಅಂತ ಅಂತೀರಿ ಇದಕ್ಕೆ ಮತ್ತೊಂದು ಯೋಚನೆಯೂ ಉಂಟು ದೈವದಲ್ಲಿ ನಂಬುಗೆಯನ್ನು ಇಟ್ಟುಕೊಂಡು ಪ್ರಹ್ಲಾದ ನರಸಿಂಹನನ್ನು ಪ್ರಾರ್ಥನೆ ಮಾಡಿದಾಗ ಇನ್ನೂ ನರಸಿಂಹ ಬಂದೇ ಇಲ್ಲವಲ್ಲ ಆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದಾಗ ನರಸಿಂಹನಾಗಿ ಅವತರಿಸಿದ ಅಂದರೆ ಪ್ರಾರ್ಥನೆಯಲ್ಲಿ ಆಸಕ್ತಿ ಇದೆ ಹೀಗಾಗಿ ಪ್ರಹ್ಲಾದನಿಗೆ ಬಂದಿದ್ದಂತಹ ತನ್ನ ತಂದೆಯ ರೂಪದಲ್ಲಿಯೇ ಬಂದಿದ್ದಂತಹ ಮೃತ್ಯುವನ್ನು ಪ್ರಹ್ಲಾದನ ಪ್ರಾರ್ಥನೆಗೆ ಓಗೊಟ್ಟಂತಹ ವಿಷ್ಣು ನರಸಿಂಹನಾಗಿ ಒಂದು ಪರಿಹಾರ ಮಾಡಿದೆ ಹಾಗೆಯೇ ಭಕ್ತಿಯನ್ನು ಹೊಂದಿರತಕ್ಕ ವ್ಯಕ್ತಿ ಜ್ಯೋತಿಷಿ ಹೇಳಿರತಕ್ಕಂತಹ ಯಜ್ಞವನ್ನು ಮಾಡಿದರೆ ಆತನ ಭಕ್ತಿಯೇ ಆತನ ಶ್ರದ್ಧೆಯೇ ಆತನ ನಂಬುಗೆಯೇ ಕೆಲಸ ಮಾಡಿ ಆತನ ಸಮಸ್ಯೆ ಪರಿಹಾರ ಆಗುತ್ತೆ ಆದ್ದರಿಂದ ನಾನು ಹೇಳಿದಕ್ಕೆ ಹೊರಟಿರತಕ್ಕಂಥದ್ದರ ಸಾರಾಂಶ ಏನು ಅಂದರೆ ಇಲ್ಲ ನೀವು ಕರ್ಮ ಸಿದ್ಧಾಂತವನ್ನು ಒಪ್ಪಿ ಯಾವ ಜ್ಯೋತಿಷಿಯ ಹತ್ತಿರಕ್ಕೂ ಹೋಗಬೇಡಿ ಆದರೆ ನೀವು ಹೋಗುತ್ತೀರಿ ಹೋದ ಮೇಲೆ ಅವರು ಹೇಳಿದಾಗ ಮಾಡಿ ಆಗುತ್ತಾ ಹೋಗುತ್ತಾ ಈ ಸಂದೇಹದಿಂದ ನೀವೇನಾದರೂ ಮಾಡಿದರೆ ಬಹುಶಃ ಆಗಲ್ಲ ಸಾಕು ಅಂತ ಕಾಣೋದು ನನ್ನ ಉತ್ತರ ಆಗ್ಬೋದಾ ಪೂಜ್ಯ ಗುರುಗಳಿಗೆ ನಮಸ್ಕಾರ ನಾನು ಉಷಾ ಬೆಂಗಳೂರಿನಿಂದ ಬಾಲಕಾಂಡ ನಲವತ್ತೊಂಬತ್ತನೇ ಸರ್ಗದಲ್ಲಿ ಇಂದ್ರನು ಗೌತಮರ ತಪಸ್ಸನ್ನು ವಿಘ್ನ ಮಾಡುವ ಮೂಲಕ ದೇವತಾ ಕಾರ್ಯಕ್ಕಾಗಿ ಗೌತಮ ಮುನಿಯ ರೂಪ ಧರಿಸಿ ಗೌತಮರ ಆಶ್ರಮಕ್ಕೆ ಹೋಗಿ ಅವರಿಂದ ಶಾಪಗ್ರಸ್ತನಾಗಿದ್ದೇನೆಂದು ಅಗ್ನಿ ಪ್ರಮುಖರಾದ ದೇವತೆಗಳಲ್ಲಿ ಗೌತಮರಿಂದ ತನಗುಂಟಾದ ಶಾಪಕ್ಕೆ ಪರಿಹಾರ ಕೇಳುತ್ತಾನೆ ನನ್ನ ಪ್ರಶ್ನೆ ದೇವತೆಗಳ ಯಾವ ಕಾರ್ಯಕ್ಕಾಗಿ ಗೌತಮ ಮುನಿಗಳ ತಪೋಭಂಗವಾಗಬೇಕು ನಿಮಗೆ ನಮ್ಮ ಈ ಕೈಂಕರ್ಯದಲ್ಲಿ ತೃಪ್ತಿ ಇದ್ದು ನಮ್ಮನ್ನು ಬೆಂಬಲಿಸಿ ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡಲು ಪ್ರೇರೇಪಿಸಲು ಇಚ್ಛಿಸಿದರೆ ಪರದೆಯ ಮೇಲೆ ಕಾಣುತ್ತಿರುವ ಯು ಪಿ ಐ ಅಥವಾ ಬ್ಯಾಂಕ್ ವಿವರಗಳನ್ನು ಬಳಸಿ ಸಹಾಯ ಮಾಡಬಹುದು